ಆಂಧ್ರ ಅಮ್ಮಾಯಿ ಅಲ್ಲ, ಪಕ್ಕಾ ಮಂಡ್ಯ ಗೌಡ್ತಿ. ಆ ಮಂಡ್ಯ ಗೌಡ್ತಿಗೆ ಅದುರಿ ಹೋದ್ಲ ತೆನೆ ಹೊತ್ತ ಮಹಿಳೆ. ಫೇಸ್ಬುಕ್ ನಲ್ಲಿ ಶುರುವಾಯ್ತು ಗೌಡ್ತಿ ಸುತ್ತ ಭರ್ಜರಿ ಮಾತು. ಎದೇ ಕ್ಷಣದ ವಿಶೇಷ ಮಂಡ್ಯ ಗೌಡ್ತಿ. ನಾನ್ ಸುಚಿತ್ರ. ದಿವಂಗತ ಅಂಬರೀಷ್ ಪತ್ನಿ ನಟಿ ಸುಮಲತಾ ಲೋಕಕಣಕ್ಕೆ ಎಳೆತಾರೆ ಅನ್ನುವ ಚರ್ಚೆಗಳು ಅಧಿಕ ಜೋರಾಗಿವೆ. ಈ ಹಿನ್ನೆಲೆ ಸಚಿವ ಸಿಎಸ್ ಪುಟ್ಟರಾಜು ಅಂಬರೀಷ್ ಅಭಿಮಾನಿಗಳ ನಡುವೆ ಶುರುವಾಗಿದೆ ಫೇಸ್ಬುಕ್ ವಾರ್. ಏನದು ಫೇಸ್ಬುಕ್ ವಾರ್ ಅನ್ನೋದನ್ನ ಹೇಳ್ತೇವೆ, ಆದ್ರೆ ಅದಕ್ಕಿಂತ ಮೊದಲು ಮಂಡ್ಯ ಲೋಕಸಮರದ ಬೆಸಿ ಹೇಗಿದೆ ಕೇಳಿಬಿಡಿ. ಅಭಿಮಾನಿಗಳ ಒತ್ತಡಕ್ಕೆ ಮಣಿದ್ರ, ಅಭಿಮಾನಿಗಳಿಗೆ ಜೈ ಅಂತ್ರ ಸುಮಲತಾ. ಅಂಬರೀಷ್ ನಂತರ ರಾಜಕೀಯಕ್ಕೆ ಬರುವ ಬಗ್ಗೆ ತಮ್ಮ ಮೇಲೆ ಅಭಿಮಾನಿಗಳು ಒತ್ತಾಯ ಹೇರ್ತಾ ಇರೋದಕ್ಕೆ ಸುಮಲತಾ ಅಂಬರೀಷ್ ಈಗಾಗಲೇ ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಏನನ್ನೂ ನಿರ್ಧಾರ ಮಾಡುವುದಿಲ್ಲ, ಮಂಡ್ಯದ ಜನತೆ ಒತ್ತಾಯ ಮಾಡುತ್ತಿದ್ದಾರೆ, ಆದ್ರೆ ನಾನು ಯಾವುದನ್ನು ಕೂಡ ತೀರ್ಮಾನ ಮಾಡಿಲ್ಲ, ಅಷ್ಟಕ್ಕೂ ಎಲ್ಲವನ್ನ ನಾನೊಬ್ಬನೇ ತೀರ್ಮಾನಿಸೋಕೆ ಸಾಧ್ಯವಿಲ್ಲ ಅಂತ ಸುಮಲತಾ ಅಂಬರೀಷ್ ಹೇಳಿದ್ದಾರೆ. ಅಂಬರೀಷ್ ಹೋದ ಮೇಲೂ ಮೇಲಿನ ಜನ ನಮ್ಮ ಮೇಲೆ ತೋರಿಸ್ತಾ ಇರುವ ಪ್ರೀತಿಗೆ ನಾವು ಏನ್ ಕೊಟ್ರು ಕಡಿಮೆಯೇ ಅಂತ ಸುಮಲತಾ ಹೇಳಿಕೊಂಡಿದ್ದಾರೆ. ಆದ್ರೆ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಪಕ್ಷದ ಹಿರಿಯ ಮುಖಂಡರ ಬಳಿ ಇನ್ನೂ ಕೂಡ ಚರ್ಚೆಯನ್ನ ಮಾಡಿಲ್ಲ. ಅಂಬರೀಷ್ ಇರುವವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಕಾಂಗ್ರೆಸ್ ಅಂತಾನೆ ಇದ್ದೀವಿ, ಮುಂದೆ ಪರಿಸ್ಥಿತಿ ನೋಡ್ಕೊಂಡು ಏನಾಗುತ್ತೆ ಅಂತ ನೋಡೋಣ, ಒಂದ್ ವೇಳೆ ಚುನಾವಣೆಗೆ ಸ್ಪರ್ಧಿಸುವುದಿದ್ರು ಅದು ಮಂಡ್ಯದಿಂದ ಮಾತ್ರ ಅಂತ ಸುಮಲತಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಂಡ್ಯಕ್ಕಾಗಿ ರಾಜಕೀಯಕ್ಕೆ ಬರ್ತಿದ್ದೀನಿ, ನಟಿ ಸುಮಲತಾ ಅಂಬರೀಷ್ ಸ್ಪಷ್ಟನೆ. ಮಂಡ್ಯಕ್ಕಾಗಿ ರಾಜಕೀಯಕ್ಕೆ ಬರ್ತಿದ್ದೀನಿ ಅಂತ ನಟಿ ಸುಮಲತಾ ಅಂಬರೀಷ್ ಈಗಾಗಲೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ರಾಜಕೀಯಕ್ಕೆ ಬರಬೇಕೆಂಬ ಉದ್ದೇಶದಿಂದ ಮಂಡ್ಯಕ್ಕೆ ಬರ್ತಾ ಇಲ್ಲ, ಬದಲಿಗೆ ಮಂಡ್ಯಕ್ಕಾಗಿ ರಾಜಕೀಯಕ್ಕೆ ಬರ್ತಿದ್ದೀನಿ, ನಮ್ಮ ಮೇಲಿರುವ ನಿಮ್ಮ ಋಣವನ್ನ ತೀರಿಸೋಕೆ ನಾನು ಬದ್ಧನಾಗಿದ್ದೀನಿ ಅಂತ ನಟಿ ಸುಮಲತಾ ಅಂಬರೀಷ್ ತಿಳಿಸಿದ್ರು. ಇನ್ನೆಲ್ಲೂ ನನಗೆ ಈ ಪ್ರೀತಿ ಸಿಗೋದಿಲ್ಲ ಅಂತ ನಟಿ ಸುಮಲತಾ ಈಗಾಗಲೇ ಹೇಳಿದ್ದಾರೆ. ಅಂಬರೀಷ್ ಹುಟ್ಟೂರು ಬಿಟ್ರೆ ಇನ್ನೆಲ್ಲೂ ನನಗೆ ಈ ರೀತಿಯಾಗಿರುವಂತಹ ಪ್ರೀತಿ ಸಿಗೋದಿಲ್ಲ, ನಾನು ಏನೇ ತೀರ್ಮಾನವನ್ನ ತೆಗೆದುಕೊಂಡ್ರು ನಿಮ್ಮೊಂದಿಗೆ ಸಮಾಲೋಚಿಸಿ ತೆಗೆದುಕೊಳ್ತೀನಿ, ಮಂಡ್ಯ ಜನರ ಆಸೆ ಮತ್ತು ಅಪೇಕ್ಷೆಯನ್ನ ಮಾಜಿ ಸಿಎಂ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೇನೆ, ಅಂಬಿ ಮೇಲಿಟ್ಟಿದ್ದ ಪ್ರೀತಿ ಹಾಗೂ ವಿಶ್ವಾಸ ನಮ್ಮ ಕುಟುಂಬದ ಮೇಲಿದೆ, ಅದನ್ನ ಮುಂದುವರಿಸಿಕೊಂಡು ಹೋಗುವ ಇಚ್ಛೆಯನ್ನ ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದೀನಿ ಅಂತ ಸುಮಲತಾ ತಿಳಿಸಿದ್ದಾರೆ. ಕಾಂಗ್ರೆಸ್ನಿಂದಲೇ ಟಿಕೆಟ್ ಬಯಸಿದೆ, ಜೆಡಿಎಸ್ನಿಂದ ಆಹ್ವಾನ ಬಂದಿಲ್ಲ. ಈಗಾಗಲೇ ರಾಜಕೀಯ ಚಟುವಟಿಕೆಗಳನ್ನ ಆರಂಭಿಸೋಕೆ ಉತ್ಸುಕರಾಗಿರುವ ಸುಮಲತಾ ಕಾಂಗ್ರೆಸ್ನಿಂದ ಟಿಕೆಟ್ ನಿರೀಕ್ಷಿಸ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ ನಮ್ಮನ್ನ ಗುರುತಿಸುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದೀನಿ ಅಂತ ಹೇಳಿದ್ದಾರೆ. ಜೆಡಿಎಸ್ನಿಂದ ಸ್ಪರ್ಧಿಸೋಕೆ ಆಹ್ವಾನ ಬಂದಿಲ್ಲ, ಕಾಂಗ್ರೆಸ್ನಿಂದಲೇ ಸ್ಪರ್ಧಿಸುವ ಬಗ್ಗೆ ಉತ್ಸುಕಳಾಗಿದ್ದೀನಿ ಅಂತ ತಿಳಿಸಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸುವ ಬಗ್ಗೆ ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ರು. ಉಗ್ರರ ದಾಳಿಯಲ್ಲಿ ಹುತಾತ್ಮನಾದ ಯೋಧ ಎಚ್ ಗುರು ಅವರ ಕುಟುಂಬಕ್ಕೆ ದೊಡ್ಡರಸಿಕೆರೆ ಗ್ರಾಮದಲ್ಲಿರುವ ಅರ್ಧ ಎಕರೆ ಜಮೀನು ಕೊಡೋದಾಗಿ ಸುಮಲತಾ ತಿಳಿಸಿದ್ದಾರೆ. ರಾಜಕೀಯಕ್ಕೆ ಬರಲಿ ಅಂದ ದಿನೇಶ್. ಸುಮಲತಾ ಅಂಬರೀಷ್ ರಾಜಕೀಯಕ್ಕೆ ಬಂದ್ರೆ ಸ್ವಾಗತ, ಸುಮಲತಾ ಅಂಬರೀಷ್ ಅವರು ರಾಜಕೀಯಕ್ಕೆ ಬಂದ್ರೆ ಸ್ವಾಗತ, ಆದ್ರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡುವ ಸಂಬಂಧ ಎರಡೂ ಪಕ್ಷಗಳ ಹೈಕಮಾಂಡ್ ತೀರ್ಮಾನಿಸಲಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ತಿಳಿಸಿದ್ರು.
ಶಿವಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದ ಅವರು, ಅಂಬರೀಶ್ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಕೇಂದ್ರ ಮತ್ತು ರಾಜ್ಯದಲ್ಲಿ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ ಹಾಗೂ ಪಕ್ಷಕ್ಕಾಗಿ ತುಂಬಾನೇ ದುಡಿದಿದ್ದಾರೆ. ಅವರ ಕುಟುಂಬದ ಜೊತೆ ನಾವು ಸದಾ ಇರ್ತೀವಿ ಅಂತ ತಿಳಿಸಿದ್ರು. ಅಂಬರೀಶ್ ಅವರಿಗೆ ಬಿಜೆಪಿಯ ತತ್ವ ಸಿದ್ಧಾಂತ ಇಷ್ಟವಿರಲಿಲ್ಲ, ಹೀಗಾಗಿ ಸುಮಲತಾ ಅವರು ಬಿಜೆಪಿ ಸೇರ್ತಾರೆ ಎಂಬುದು ಊಹಾಪೋಹ ಅಂತ ಸ್ಪಷ್ಟೀಕರಣವನ್ನ ಕೊಟ್ರು. ರಾಜಕೀಯಕ್ಕೆ ಬರಲು ಬಂದಿಲ್ಲ, ಮಂಡ್ಯಕ್ಕೆ ಬರಲು ರಾಜಕೀಯಕ್ಕೆ. ರಾಜಕೀಯಕ್ಕೆ ಬರಬೇಕು ಅಂತ ಮಂಡ್ಯಕ್ಕೆ ಬಂದಿಲ್ಲ, ಮಂಡ್ಯಕ್ಕೆ ಬರಬೇಕು ಅಂತ ರಾಜಕೀಯಕ್ಕೆ ಬರ್ತಿದ್ದೀನಿ ಅಂತ ಸುಮಲತಾ ಅಂಬರೀಶ್ ಈ ನಡುವೆ ಹೇಳಿದ್ರು. ತಮ್ಮ ಮನೆ ದೇವರು ಚಿಕ್ಕರಸಿನ ಕೆರೆ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಮಾತನಾಡಿದ ಸುಮಲತಾ, ಅಂಬರೀಶ್ ಹುಟ್ಟೂರು ಮಂಡ್ಯ ಜಿಲ್ಲೆ ಬಿಟ್ರೆ ಇನ್ನೆಲ್ಲೂ ಈ ಪ್ರೀತಿ ನನಗೆ ಸಿಕ್ಕಲ್ಲ ಅಂತ ಭಾವುಕರಾದ್ರು. ಜಿಲ್ಲೆಯ ಜನತೆಯ ಋಣ ನಮ್ಮ ಮೇಲಿದೆ, ಅದನ್ನ ತೀರಿಸೋಕೆ ನಾನು ರಾಜಕೀಯವನ್ನ ಪ್ರವೇಶ ಮಾಡ್ತಿದ್ದೀನಿ, ಇದನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೂ ಕೂಡ ತಂದಿದ್ದೀನಿ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ನಮ್ಮನ್ನ ಗುರುತಿಸುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದೀನಿ, ಅಂಬಿ ಮೇಲಿನ ಪ್ರೀತಿ ವಿಶ್ವಾಸವನ್ನ ಮುಂದೆಯೂ ನಮ್ಮ ಕುಟುಂಬದ ಮೇಲೆ ಮುಂದುವರಿಸಿಕೊಂಡು ಹೋಗುವಂತೆ ಕಾಂಗ್ರೆಸ್ ವರಿಷ್ಠರಿಗೆ ತಿಳಿಸಿದ್ದೀನಿ ಅಂದ್ರು. ಕಾಂಗ್ರೆಸ್ ಪಕ್ಷದಿಂದಲೇ ಸ್ಪರ್ಧೆಗೆ ಎದುರು ನೋಡ್ತಾ ಇದ್ದೀನಿ, ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸುವಂತೆ ಯಾವುದೇ ರೀತಿಯಾಗಿರುವಂತಹ ಆಹ್ವಾನ ಬಂದಿಲ್ಲ ಅಂತ ಹೇಳಿದ್ರು. ನಮ್ಮ ಯಜಮಾನರು ಮಂಡ್ಯದ ಮಗ, ಹಾಗಾಗಿ ನಾನು ಮಂಡ್ಯದವಳೆ ಎನ್ನುವ ಮೂಲಕ ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡರಿಗೆ ಸುಮಲತಾ ಟಾಂಗ್ ನೀಡಿದ್ರು. ನಟಿ ಸುಮಲತಾ ಅಂಬರೀಶ್ ಮಂಡ್ಯ ಜಿಲ್ಲೆ ಪ್ರವೇಶ ಮಾಡುತ್ತಿದ್ದಂತೆ ರಸ್ತೆಯುದ್ದಕ್ಕೂ ಅಭಿಮಾನಿಗಳ ಮಹಾಪೂರ ಹರಿದು ಬಂದಿತ್ತು. ದಾರಿಯುದ್ದಕ್ಕೂ ಅಭಿಮಾನಿಗಳು ಸುಮಲತಾಗೆ ಚುನಾವಣೆಗೆ ಸ್ಪರ್ಧಿಸೋಕೆ ಆಗ್ರಹ ಪಡಿಸಿದ್ರು. ಎಳನೀರು, ಕಬ್ಬಿನ ಜ್ಯೂಸ್, ಮಜ್ಜಿಗೆ ನೀಡಿ ಸತ್ಕರಿಸುವ ಜೊತೆಗೆ ಪುಷ್ಪಹಾರ ಹಾಕಿ ಅಭಿನಂದಿಸಿದ್ರು. ಇನ್ನು ಅದೇ ದಿನ ಪುಲ್ವಾಮಾ ಉಗ್ರರ ದಾಳಿಯಲ್ಲಿ ಹುತಾತ್ಮನಾದ ವೀರ ಯೋಧ ಎಚ್ ಗುರು ಅವರ ಸ್ವಗ್ರಾಮ ಗುಡಿಗೆರೆ ಗ್ರಾಮಕ್ಕೆ ತೆರಳಿದ ಸುಮಲತಾ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳಿದ್ರು. ಯೋಧ ಗುರು ತಂದೆ ಹೊನ್ನಯ್ಯ, ತಾಯಿ ಚಿಕ್ಕೋಳಮ್ಮ, ಪತ್ನಿ ಕಲಾವತಿ ಅವರನ್ನ ಕಂಡು ಕಣ್ಣೀರಿಟ್ಟ ಸುಮಲತಾ ಪತ್ನಿ ಅಂಬರೀಶ್ರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡ್ರು. ಅಂಬರೀಶ್ಗೆ ಪಿತ್ರಾರ್ಜಿತವಾಗಿ ಬಂದಿದ್ದ ದೊಡ್ಡರಸಿನ ಕೇರಿಯಲ್ಲಿರುವ 6.5 ಎಕರೆ ಕೃಷಿ ಭೂಮಿಯಲ್ಲಿ ಯೋಧನ ಕುಟುಂಬಕ್ಕೆ ನೀಡಿದ ಭರವಸೆಯಂತೆ 1/2 ಎಕರೆ ಭೂಮಿಯ ದಾಖಲೆ ಹಸ್ತಾಂತರಿಸುವ ಬಗ್ಗೆ ಸುಮಲತಾ ಆ ದಿನ ಮಾತನಾಡಿದ್ರು. ಈ ಹಿಂದೆ ಅಂಬರೀಶ್ ಅವರು ಪುತ್ರ ಅಭಿಷೇಕ್ ಹೆಸರಿಗೆ ಜಮೀನನ್ನ ನೋಂದಣಿ ಮಾಡಿಸಿದ್ರು. ಈ ಭೂಮಿ ನೀರಾವರಿ ಹೊಂದಿದ್ದು ಭಾರಿ ಬೆಲೆ ಬಾಳುತ್ತೆ, ಗುಡಿಗೆರೆ ಕಾಲೋನಿಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಅಂತಹ ಜಮೀನು ಯೋಧನ ಕುಟುಂಬಕ್ಕೆ ಸಹಾಯಾರ್ಥವಾಗಿ ನೀಡಿದ್ರು. ನಂತರ ಹುತಾತ್ಮ ಯೋಧ ಗುರು ಕುಟುಂಬಕ್ಕೆ ನೀಡೋಕೆ ಉದ್ದೇಶಿಸಿರುವ ದೊಡ್ಡರಸಿನಕೆರೆ ಗ್ರಾಮದಲ್ಲಿರುವ ಕೃಷಿ ಭೂಮಿಯನ್ನ ವೀಕ್ಷಿಸಿದ ಸುಮಲತಾ ಅವರು ಕೆಎಂ ದೊಡ್ಡಿ ಹೊರವಲಯದಲ್ಲಿ ಇರುವಂತಹ ಹುತಾತ್ಮ ಯೋಧ ಗುರು ಸಮಾಧಿಗೆ ತೆರಳಿ ನಮನವನ್ನ ಸಲ್ಲಿಸಿದ್ರು. ರೆಬಲ್ ಸ್ಟಾರ್ ಅಂಬರೀಶ್ ನಿಧನದ ಬಳಿಕ ಇದೀಗ ಅವರ ಕುಟುಂಬದಿಂದ ಸುಮಲತಾ ಅವರು ರಾಜಕೀಯಕ್ಕೆ ಬರಬೇಕು, ಅಲ್ಲದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ದು ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಇದು ಹಳೆಯ ಸುದ್ದಿಯಾಗಿದೆ. ಈ ಬೆನ್ನಲ್ಲೆ ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಸುಮಲತಾ ಅವರಿಗೆ ಬೆಂಬಲ ಸೂಚಿಸುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಅಂಬರೀಶ್ ಹಾಗೂ ನಾನು ಆತ್ಮೀಯ ಹಾಗೂ ಬಹಳ ವರ್ಷದಿಂದ ಸ್ನೇಹಿತರಾಗಿದ್ವು. ಅವರ ಧರ್ಮಪತ್ನಿ ಸುಮಲತಾ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಅರ್ಹರಾಗಿದ್ದಾರೆ, ಯಾಕೆಂದ್ರೆ ಮಂಡ್ಯದಲ್ಲಿ ಅವರ ಅಭಿಮಾನಿಗಳು ಬಹಳಷ್ಟು ಮಂದಿ ಇದ್ದಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ರು. ಸುಮಲತಾ ನಮ್ಮ ಸಹೋದರಿ ಇದ್ದಂತೆ, ನಾನವರ ಮನೆಯ ಸದಸ್ಯನಿಂದ ಎಂಬಿ ಪಾಟೀಲ್. ಅಂಬರೀಶ್ ಹಾಗೂ ನಾನು ಆತ್ಮೀಯ ಹಾಗೂ ಬಹಳ ವರ್ಷದಿಂದ ಸ್ನೇಹಿತರಾಗಿದ್ವು. ಅವರ ಧರ್ಮಪತ್ನಿ ಸುಮಲತಾ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಅರ್ಹರಿದ್ದಾರೆ, ಯಾಕೆಂದ್ರೆ ಮಂಡ್ಯದಲ್ಲಿ ಅವರ ಅಭಿಮಾನಿಗಳು ಬಹಳಷ್ಟು ಮಂದಿ ಇದ್ದಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ರು. ಸುಮಲತಾ ಅವರು ನಮ್ಮ ಸಹೋದರಿ ಇದ್ದಂತೆ ಅವರಿಗೂ ಅಭಿಮಾನಿಗಳು ಬಹಳಷ್ಟು ಮಂದಿ ಇದ್ದಾರೆ. ಅಂಬರೀಶ್ ಅವರ ನಿಧನದ ಬಳಿಕ ಅವರ ಕುಟುಂಬದವರು ರಾಜಕೀಯಕ್ಕೆ ಬರಬೇಕೆಂಬ ಒತ್ತಾಯ ಕೇಳಿ ಬರ್ತಿದೆ, ಆದ್ರೆ ಸುಮಲತಾ ಅವರು ಇನ್ನೂ ಕೂಡ ತಮ್ಮ ನಿಲುವನ್ನ ವ್ಯಕ್ತಪಡಿಸಿಲ್ಲ ಅಂತ ಎಂಬಿ ಪಾಟೀಲ್ ಹೇಳಿದ್ರು.
ಒಂದು ವೇಳೆ ಸುಮಲತಾ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂದ್ರೆ ನಮ್ಮ ಪಕ್ಷ ಖಂಡಿತವಾಗಿ ಬೆಂಬಲವನ್ನ ಸೂಚಿಸುತ್ತೆ. ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ಅಂಬರೀಶ್ ಕುಟುಂಬದ ಓರ್ವ ಸದಸ್ಯನಾಗಿದ್ದೀನಿ ಅಂತ ಎಂಬಿ ಪಾಟೀಲ್ ಹೇಳಿದ್ರು. ಗೌಡ್ತೆ ಗಾತಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ.